हेलो फ्रेंड्स, नमस्कार एल्लरिगू। इवत्तु नानु मावीन हण्णिन पायस माड्ता इद्दीनि। इदक्के नानु शाविगे हाकिबिट्टु ई पायस माड्ता इरोदु। चेन्नागिदे अंद्रे सूपर आगिरुत्ते ई पायस। इदन्न नमगे बिसि बिसियागि सर्व माड्बहुदु, इल्ल अंद्रे फ्रिज अल्लि इट्टु सर्व माड्बहुदु। फ्रिज अल्लि इट्टु सर्व माडुवाग नमगे ओंदु ऐस् क्रीम तिंद फील बरुत्ते, अष्टोंदु टेस्टि आगिरुत्ते। ಆಮೇಲೆ ಈ ಮಾವಿನ ಹಣ್ಣು ಸೆಲೆಕ್ಟ್ ಮಾಡುವಾಗ ಸ್ವೀಟ್ ಇರುವ ಮಾವಿನ ಹಣ್ಣೇ ಸೆಲೆಕ್ಟ್ ಮಾಡಿ, ಆವಾಗ ಚೆನ್ನಾಗಿ ಬರುತ್ತೆ ಪಾಯಸ. ಸೋ ಮಿಸ್ ಮಾಡಬೇಡಿ, ಖಂಡಿತ ಎಲ್ಲರೂ ಇದನ್ನು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಾನಿಲ್ಲಿ ಪಾಯಸ ಮಾಡೋದಿಕ್ಕೆ ಮೊದಲು ಹಾಲು ಬಿಸಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಗ್ಲಾಸ್ ಫುಲ್ ಹಾಲು ತಗೊಂಡಿದ್ದೀನಿ. ಅದಕ್ಕೆ ಕಾಲು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಮೊದಲು ಇದನ್ನು ಕುದಿಸೋಣ, ಬಿಸಿ ಆಗಬೇಕು ಇದು. ನೋಡಿ, ನಾನಿವತ್ತು ಶಾವಿಗೆ ಆಮೇಲೆ ಮಾವಿನ ಹಣ್ಣು ಹಾಕ್ಬಿಟ್ಟು ಪಾಯಸ ಮಾಡ್ತಾ ಇರೋದು. ನೋಡಿ, ಅದಕ್ಕೆ ನಾನು ಈ ಶಾವಿಗೆ ತಗೊಂಡಿದ್ದೀನಿ. ನೋಡಿ, ತುಂಬ ತೆಳುವಾಗಿರುವ ಶಾವಿಗೆ ನೋಡಿ ಈ ಥರ ಇರುತ್ತೆ. ಇದು ಟೇಸ್ಟಿಯಾಗಿರುತ್ತೆ ಅಲ್ಲ. ನಿಮಗೆ ಇನ್ನೊಂದು ಶಾವಿಗೆ ಬೇಕಿರೋ ಅದು ತಗೋಬೋದು, ಸ್ವಲ್ಪ ದಪ್ಪ ಇರೋ ಶಾವಿಗೆ ಬೇಕಿರೋ ಅದು ತಗೋಬೋದು. ಇದು ಆಲ್ರೆಡಿ ರೋಸ್ಟೆಡ್ ಶಾವಿಗೆ, ಸೊ ಇನ್ನು ಪುನಃ ರೋಸ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ರೋಸ್ಟೆಡ್ ಅಲ್ಲ ಅಂದರೆ ಒಂದ್ಸಲ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿ ಆಮೇಲೆ ಈ ಪಾಯಸಕ್ಕೆ ಇದನ್ನು ಯೂಸ್ ಮಾಡಿ. ಓಕೆ, ಇದು ಹಾಲು ಚೆನ್ನಾಗಿ ಕುದಿಲಿ. ನೋಡಿ, ಇಲ್ಲಿ ಹಾಲು ಕುದೀತಾ ಇದೆ. ಅದಕ್ಕೆ ನಾನಿಲ್ಲಿ ರೆಡಿ ಮಾಡಿಟ್ಟೆ ಶಾವಿಗೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಾಲು ಕಪ್ಪಿನಷ್ಟು ಶಾವಿಗೆ ತಗೊಂಡಿರೋದು. ಮೊದಲು ಈ ಶಾವಿಗೆ ಈ ಹಾಲಲ್ಲಿ ಕುಕ್ ಆಗಬೇಕು, ಆಮೇಲೆ ಇದಕ್ಕೆ ಮ್ಯಾಂಗೋ ಆ್ಯಡ್ ಮಾಡೋಣ. ನೋಡಿ, ಈ ಥರ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಶಾವಿಗೆ ಬೇಗ ಕುಕ್ ಆಗುತ್ತೆ. ಅದು ಅಲ್ಲದೆ ನಮಗೆ ಓವರಾಗಿ ಕುಕ್ ಆದರೂ ಇದು ಮೆಲ್ಟ್ ಆಗಲ್ಲ ಈ ಶಾವಿಗೆ, ನಮಗೆ ತಿನ್ನೋದಕ್ಕೆ ಸಿಗುತ್ತೆ. ಓಕೆ, ಇದು ಸ್ವಲ್ಪ ಅದು ಕುಕ್ ಆಗಲಿ ಅಷ್ಟು ಹೊತ್ತಿಗೆ. ನೋಡಿ, ನಾನಿಲ್ಲಿ ಮಾವಿನ ಹಣ್ಣು ಒಂದು ಮಾವಿನ ಹಣ್ಣು ತಗೊಂಡಿದ್ದೀನಿ. ಮೊದಲು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ಇದು ಕುಕ್ ಆಗಿದೆ. ಇದು ಬೇಗ ಕುಕ್ ಆಗುತ್ತೆ, ಜಾಸ್ತಿ ಹೊತ್ತೇನು ಬೇಡ ಅಂದರೆ ನಾನು ತೆಳುವು ಶಾವಿಗೆ ಹಾಕ್ಕೊಂಡಿರೋದು. ಓಕೆ, ಈ ಟೈಮಲ್ಲಿ ಇದಕ್ಕೆ ನಾವಿಲ್ಲಿ ಗ್ರೈಂಡ್ ಮಾಡಿಟ್ಟ ಮ್ಯಾಂಗೋ ಪ್ಯೂರಿ ಆ್ಯಡ್ ಮಾಡೋಣ. ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇಡಿ, ಜಾಸ್ತಿ ಇಡಬೇಡಿ. ಅಂದರೆ ಇವಾಗ ನಾವು ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ವಿ, ಆಮೇಲೆ ಬೇಕಿದ್ರೆ ಜಾಸ್ತಿ ಮಾಡ್ಬೋದು ಫ್ಲೇಮ್. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಹಾಲು ಇನ್ನು ಆ್ಯಡ್ ಮಾಡೋದಕ್ಕಿದೆ. ಇದಕ್ಕೆ ನಾವು ಶುಗರ್ ಆ್ಯಡ್ ಮಾಡಿಲ್ಲ ಅಂದರೆ ನಾವು ಮಾವಿನ ಹಣ್ಣು ಹಾಕಿದ್ಮೇಲೆ ಶುಗರ್ ಹಾಕಬೇಕು, ಯಾಕಂದರೆ ಮಾವಿನ ಹಣ್ಣು ಆಲ್ರೆಡಿ ಸ್ವೀಟ್ ಇರುತ್ತೆ. ಆವಾಗ ನಮಗೆ ಮೊದಲೇ ಶುಗರ್ ಹಾಕಿಬಿಟ್ರೆ ಅದು ಓವರ್ ಆಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಈ ಸ್ಟೇಜಲ್ಲಿ ನಾನು ಶುಗರ್ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಒಂದು ಕಪ್ ಸಣ್ಣ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೀನಿ. ನೋಡಿ, ಇವಾಗ ನಾನೊಂದು ಸಣ್ಣ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಲು ಹಾಕ್ತಾ ಇದ್ದೀನಿ. ಇದು ನಿಮಗೆ ಬೇಕಿದ್ರೆ ಹಾಕೋಬಹುದು, ಅಂದರೆ ದಪ್ಪ ಬಂದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ, ದಪ್ಪ ಇದ್ರೆ ಒಂದು ಗ್ಲಾಸ್ ಹಾಲು ಹಾಕ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಸಾಕು ನಮ್ಮ ಈ ಪಾಯಸ, ಇದಕ್ಕಿಂತ ನೀರು ಮಾಡಬೇಡಿ. ಶುಗರ್ ಕಡಿಮೆ ಆದರೆ ನೋಡಿಬಿಟ್ಟು ಈ ಸ್ಟೇಜಲ್ಲಿ ಹಾಕೋಬಹುದು, ತೊಂದರೆ ಏನಿಲ್ಲ. ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನೊಂದು ಕಾಲು ಟೀಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಮಾವಿನ ಹಣ್ಣಿನ ಪ್ಯೂರಿ ಹಾಕಿದ್ಮೇಲೆ ಜಾಸ್ತಿ ಕುದಿ ಬರಬೇಕಾದ ಅವಶ್ಯಕತೆ ಇಲ್ಲ, ಒಂದ್ಸಲ ಕುದಿ ಬಂದರೆ ಸಾಕು. ಇದೊಂದ್ಸಲ ಕುದಿ ಬಂದಿದೆ ನೋಡಿ, ಸಾಕಿಷ್ಟು. ನಾನಿಲ್ಲಿ ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಫ್ಲೇಮ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಟೀಸ್ಪೂನಷ್ಟು ತುಪ್ಪ ಹಾಕಿ. ನೋಡಿ, ನಮ್ಮ ಮಾವಿನ ಹಣ್ಣಿನ ಪಾಯಸ ರೆಡಿಯಾಗಿದೆ. ನೋಡಿಲ್ಲಿ ಮಾವಿನ ಹಣ್ಣಿನ ಆಮೇಲೆ ಶಾವಿಗೆ ಹಾಕ್ಬಿಟ್ಟು ಮಾಡಿರುವ ಪಾಯಸ ರೆಡಿಯಾಗಿದೆ. ನೋಡಿದರೆ ಥಿಕ್ನೆಸ್ ಇಷ್ಟು ಬೇಕು, ಇದಕ್ಕಿಂತ ನೀರು ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ನೋಡಿ, ಇದು ಆರಿದ್ಮೇಲೆ ಅಷ್ಟೊಂದು ದಪ್ಪ ಬರಲ್ಲ. ನಾರ್ಮಲಿ ಶಾವಿಗೆ ಪಾಯಸ ಆರಿದ್ಮೇಲೆ ದಪ್ಪ ಬರುತ್ತೆ, ಇಲ್ಲಿ ನಾನು ತೆಳು ಶಾವಿಗೆ ತಗೊಂಡಿದ್ದೀನಿ, ಅದಷ್ಟೊಂದು ದಪ್ಪ ಬರಲ್ಲ. ಆಮೇಲೆ ನೋಡಿ, ಇದು ಎಷ್ಟು ಕುಕ್ ಆದರೂ ಅಷ್ಟೊಂದು ಮೆಲ್ಟ್ ಆಗಲ್ಲ. ನೋಡಿ, ಇದು ತಿನ್ನೋದಕ್ಕೆ ಅದೇ ಥರ ಬಾಯಿಗೆ ಸಿಗುತ್ತೆ ಈ ಶಾವಿಗೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ರೀತಿ ಇರುತ್ತೆ.
ಬಿಸಿ ಬಿಸಿ ಇಷ್ಟ ಇರೋರು ಬಿಸಿ ಬಿಸಿ ಸರ್ವ್ ಮಾಡಿ, ಇಲ್ಲಾಂದರೆ ಕೋಲ್ಡ್ ಇಷ್ಟಪಡೋರು ಫ್ರಿಜ್ಜಲ್ಲಿಟ್ಟು ತಿಂದರೂ ಸೂಪರ್ ಆಗಿರುತ್ತೆ. ಸೊ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.